ಕೊಪ್ಪರಿ ದರ ಬಗ್ಗೆ ಮಾತಾಡ್ತಿದ್ದಾರೆ ಶಿವಲಿಂಗೇಗೌಡರು. ಕಳೆದ ವರ್ಷ 18,000 ಅಲ್ಲ ಹೋಗಿತ್ತು, ಪಾತಾಳಕ್ಕೆ ಹೋಗಿತ್ತು. ಅದನ್ನ ಈಗ ಮಧ್ಯ ಪ್ರವೇಶ ಮಾಡಿ ಭಾರತ ಸರ್ಕಾರ ನಾಫೆಡ್ ಅನ್ನ ಹಾಕಿ 11,875 ರೂಪಾಯಿ MSP ಬೆಲೆಯನ್ನ ಕೊಟ್ಟು ಮಿನಿಮಮ್ ನೀಡ್ ಪ್ರೈಸಸ್ ಏನಿದೆ ಸಪೋರ್ಟಿಂಗ್ ಪ್ರೈಸ್ ಕೊಟ್ಟು ಖರೀದಿ ಮಾಡಿದ್ರು. ಖರೀದಿ ಮಾಡಿ ಆದ್ಮೇಲೆ ಈಗ 6 ತಿಂಗಳಾಯ್ತು ನಿಲ್ಲಿಸಿ, 6 ತಿಂಗಳಿಂದ ಕೊಪ್ಪರಿಯ ಬೆಲೆ 18,000 ಇದ್ದದ್ದು ಇವತ್ತು 7,500 ರೂಪಾಯಿ ಬಂದಿದೆ. ಒಂದು ಭಾರತ ದೇಶದ ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತು ಒಂದು ವ್ಯವಸ್ಥೆ ಒಳಗಡೆ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಆಗ್ಬೋದು, ಯಾವುದೇ ಒಂದು ಪ್ರದೇಶದಲ್ಲಿ ಏನು ರೈತ ಬೆಳೀತಕ್ಕಂಥ ಪದಾರ್ಥಗಳ ಬೆಲೆ ಮಾರುಕಟ್ಟೆಯ ಬೆಲೆಗಿಂತ ಕುಸಿದಾಗ ತಕ್ಷಣ ಕೇಂದ್ರ ಸರ್ಕಾರ MSP ಬೆಲೆಯನ್ನ ಕೊಟ್ಟು ಅದನ್ನ ನಾಫೆಡ್ಗೆ ವಹಿಸಿ ಒಂದು ಖರೀದಿಯನ್ನ ಮಾಡಿಸ್ತಕ್ಕಂಥದ್ದು ಸಂಪ್ರದಾಯ ಮತ್ತು ಕಾನೂನು. ಆದರೆ ಇವತ್ತು ಕೇಂದ್ರ ಸರ್ಕಾರ 6 ತಿಂಗಳಿಂದ ಹೋದಂತವರು ಮತ್ತೆ ರಾಜ್ಯ ಸರ್ಕಾರದ ಕಡೆ ರಾಜ್ಯದ ಕಡೆ ತಿರುಗಿ ನೋಡಿಲ್ಲ. ಈ ಕೊಪ್ಪರಿ ಬೆಳೆ ಹೆಂಗೆ ಅಂದ್ರೆ ಇಡೀ ವರ್ಷ ಬರ್ತಾ ಇರುತ್ತೆ. 3 ತಿಂಗಳು ಈ ಏನು ಸೆಕ್ಷನ್ ವೈಸ್ ಕೊಪ್ಪರಿನ ಗುಡ ಹಾಕ್ತಾರೆ, ಆ ಪ್ರಕಾರ ಕೊಪ್ಪರಿ ಬರ್ತಾ ಇರುತ್ತೆ ಇಡೀ ವರ್ಷ ಎಲ್ಲ ಇರಬೇಕು. ಕೊಪ್ಪರಿ ಕೊಪ್ಪರಿ ಸರಿಯಪ್ಪ, ಒಬ್ಬೊಬ್ರು ಉಚ್ಚಾರಣೆ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕೊಬ್ಬರಿ ಅನ್ನೋದು ಕೊಪ್ಪರಿ ಅಂತ ಹೇಳ್ತಾರೆ. ನಮ್ಮ ಕಡೆ ಏನ್ ರೂಢಿ ಐತೆ ಅದ್ ನಾವು ಮಾತಾಡ್ತೀವಿ. ಈಗ ಕೇಂದ್ರ ಸರ್ಕಾರ ಹಿಂದೆ 1.5 ವರ್ಷಗಳ ಕಾಲ ಉತ್ತರ ಭಾಗದ ರೈತರು ಧರಣಿ ಕೂತು ಅವತ್ತು ಒಂದು ನಿರ್ಣಯ ಆಗಿತ್ತು. ಪ್ರಧಾನಮಂತ್ರಿಗಳು ಮಾತು ಕೊಟ್ಟು ನಾವು ವೈಜ್ಞಾನಿಕವಾದಂತಹ MSP ಬೆಲೆಯನ್ನ ಆಗಿಂದಾಗ್ಗೆ ವೈಜ್ಞಾನಿಕವಾದಂತಹ MSP ಬೆಲೆಯನ್ನು ಕೊಡ್ತೇವೆ, ಯಾವುದೇ ಮಾರುಕಟ್ಟೆಗಿಂತ ಬೆಲೆ ಕಡಿತಗೊಂಡಂತ ಸಂದರ್ಭದಲ್ಲಿ ನಾವು ಮಾರುಕಟ್ಟೆಯನ್ನು ಪ್ರವೇಶ ಮಾಡ್ತೀವಿ, ನಾವು ನಾಫೆಡ್ ಮುಖಾಂತರ ಕೊಂಡ್ಕೋತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಅವತ್ತು ಪಂಜಾಬ್ ಆ ಭಾಗದ ಎಲ್ಲ ರೈತರನ್ನ ಅವತ್ತು ಧರಣಿಯಿಂದ ಮೇಲಕ್ಕೆ ಎಬ್ಬರಿಸಿದ್ರು. ಈಗ ಧರಣಿಯಿಂದ ಮೇಲಕ್ಕೆದ್ದಾಯ್ತು ಕೇಂದ್ರ ಸರ್ಕಾರದಲ್ಲಿ. ಈಗ ಶೂನ್ಯ ವೇಳೆ ವಿಷಯ ಪ್ರಸ್ತಾಪಿಸಿದೆ, ಯಾತಕ್ಕೆ ಬೆಲೆ ಕುಸಿತ ಸಮಸ್ಯೆ ಒಂದ್ ಸ್ವಲ್ಪ ಒಂದು ಎಂತೆಂತ ಅವಕಾಶ ಕೊಡ್ತೀರಿ, 2 ನಿಮಿಷ ಕೊಟ್ಟರೆ ಏನು ಆಗೋದಿಲ್ಲ. ಯಾರನ್ನಾರ ಮಾತಾಡಿದ್ರೆ ರಾಜ್ಯ ಸರ್ಕಾರದ ಕೊಪ್ಪರಿ ಬೆಲೆ ಯಾಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ 11,000 ಇದೆ. ಅವಕಾಶ ಮಾಡಿಕೊಡಿ, ಎದ್ಬಿಡ್ತೀರ ಜವಾಬ್ದಾರಿ ಅವಕಾಶ. ಪ್ರಸ್ತಾವನೆ ಮಾಡ್ತಿರ್ಬೇಕಾದ್ರೆ ರಾಜ್ಯ ಸರ್ಕಾರದ ಗಮನ ರಾಜ್ಯ ಸರ್ಕಾರ ಅಶ್ವತ್ಥಾರಾಯಣರೆ ಕೊಪ್ಪರಿಗೂ ನಿಮ್ಗೆ ಕೊಪ್ಪರಿ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತೆ, ಏನಾದ್ರು ಗೊತ್ತಿದ್ಯಾ ಅಧ್ಯಕ್ಷರೇ? ಅಶ್ವತ್ಥನಾರಾಯಣ ಅವರು ಅಧ್ಯಕ್ಷರೇ, ನೀವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ
ಶೂನ್ಯ ವೇಳೆ ಪ್ರಸ್ತಾಪ ಮಾಡ್ತಿದ್ದಾರೆ. ಅವರೇನು ಪ್ರತಿಪಕ್ಷ ಅಲ್ಲ, ಸರ್ಕಾರ ಅವರು ಏನೇನು ರಾಜಕೀಯ ಪ್ರೇರಿತ ಅಂತ ಮಾತಾಡೋದ ಮನೆ ಶೂನ್ಯ ಪ್ರಸ್ತಾಪ ಮಾಡ್ತಾರೆ. ಮಾತಾಡಲಿಕ್ಕೆ ಒಪ್ಪಿದ್ರು ಸರ್ಕಾರದ ಮೇಲೆ ಜವಾಬ್ದಾರಿ ಇಲ್ವಾ? ಅಲ್ಲ ಅವರು ಸಂಬಂಧಪಟ್ಟಿದ್ದಾರೆ ಶಾಸಕ ಅವರು ಆದಷ್ಟು ಶೂನ್ಯ ವೇಳೆ ಬೇಗ ಪ್ರಸ್ತಾವನೆ ಮಾಡಿ. ಕೂತ್ಕೊಳ್ಳಿ ಈ ಸದನದಲ್ಲಿ ಬೆಂಗಳೂರು ಯಾವ ಶಾಸಕರು ಅಧ್ಯಕ್ಷರು ಎಲ್ಲರಿಗೂ ಸಂಬಂಧ ಅಶ್ವಥ್ ನಾರಾಯಣ ಅವರಿಗೆ ನಂದ ಸ್ವಾಮಿ ಅವರೇ ಅಶ್ವಥ್ ನಾರಾಯಣ ಅಶ್ವಥ್ ಪ್ರತಿಪಕ್ಷ ಹಾಕಿದೆ ಪ್ರತಿಪಕ್ಷ ಹಾಕಿ ಅಶ್ವಥ್ ನಾರಾಯಣ ಅವ್ರೆ ಡಾಕ್ಟರ್ ನೀವೇ ಅಧ್ಯಕ್ಷರೇ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳಿ ನಿಮ್ಗೇನ್ ಗೊತ್ತಿಲ್ಲ ಕೂತ್ಕೊಳ್ಳಿ ಸಮಸ್ಯೆ ಶಿವಲಿಂಗೇಗೌಡ ನಿಮ್ಮನ್ನ ಮಂತ್ರಿ ಮಾಡಲ್ಲ ಅವರು ಸಂಸದೀಯ ವ್ಯವಹಾರ ಸಚಿವನಾಗಿ ರಾಜ್ ಸನ್ಮಾನ್ಯ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಂತ್ರಿ ಮಾತಾಡ್ತಿದ್ದಾರೆ ವಿನಂತಿ ಮಾಡ್ತೀನಿ ಕೂತ್ಕೊಂಬಾರೇ ಪತ್ರದ ಏನ್ರಿ ಸಂಬಂಧ ಬಿಡ್ರಿ ಮಾತಾಡಲಿ ಅವರು ನೀವೀಗ ಕೂತ್ಕೊಳ್ಳಮ್ಮ ಅಲ್ಲ ಈಗ ಇದೇ ನೆಫೆಟ್ ಬಗ್ಗೆ ಶರಣಚರಿ ಅವರು ಇದೇ ಶಿವಲಿಂಗೇಗೌಡರು ನೆಫೆಟ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅವ್ರು ಸರಿ ಅವ್ರು ಸರಿ ಇಲ್ಲ ಕ್ಯೂನಲ್ಲಿ ನಿಂತ್ಕೋಬೇಕು ಅವ್ರು ನೀವು ಮಾತಾಡುವಾಗ ಮಾತಾಡಿ ಮಾತಾಡಿದ್ರೆ ತಕ್ಷಣ ಪ್ರಸ್ತಾವನೆ ಮಾಡ್ಲಿ ಐಡಿ ಕಾರ್ಡ್ ಮಾತಾಡಿದ್ರು ಹೇಳಿ